ವೀಕ್ಷಕರೇ ಅವರೆಲ್ಲರೂ ಕೂಡ ಗಡಿ ಭಾಗದ ಜನರು ಒಂದಲ್ಲ ಒಂದಿನ ನಮಗೂ ಕೂಡ ಎಲ್ಲರಂತೆ ಮೂಲಭೂತ ಸೌಕರ್ಯಗಳು ಕಲ್ಪಿಸುತ್ತಾರೆ ಸರ್ಕಾರ ಅನ್ನೋ ಒಂದು ಆಶಯದಲ್ಲಿ ಕೂಡ ಇತ್ತು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಅವರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ಮುಂದಾಗಿತ್ತು ಆದರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಮಾತೇನಿದೆ ಎಲ್ಲ ಒಂದು ಕಡೆ ಅಕ್ಷರಶಃ ಈ ಭಾಗದ ಜನರಿಗೆ ಅನ್ವಯವಾಗುತ್ತೆ ಅಂತ ಅನಿಸುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲೊಂದು ಗ್ರಾಮ ಇದೆ ಗ್ರಾಮದಲ್ಲಿರುವಂತಹ ಜನಗಳ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ನಾವು ಇನ್ನೂ ಯಾವ ಕಾಲದಲ್ಲಿ ಇದೀವಪ್ಪ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಹಾಗಾದ್ರೆ ಏನು ವಿಷಯ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ನೋಡಿ ಮೂಲಭೂತ ಸೌಕರ್ಯದಿಂದ ವಂಚಿತರಾದಂತಹ ಬಿ ಅಚ್ಚಮ್ಮನಹಳ್ಳಿಯ ಜನತೆ ಪಾವಗಡ ತಾಲೂಕಿನ ಪೊನ್ನಮ್ಮ ಪೊನ್ನ ಸಮುದ್ರ ಏನಿದೆ ಇಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಸೇರುವಂತಹ ಈ ಗ್ರಾಮದ ಜನತೆ ನಿಜಕ್ಕೂ ಕೂಡ ದುರಾದೃಷ್ಟವಂತ ಅಂತ ಹೇಳಬಹುದು ಗ್ರಾಮದಲ್ಲಿ ಸುಮಾರು 11,000 ಜನಸಂಖ್ಯೆ ಇದ್ದು ಸುಮಾರು 400 ಮನೆಗಳಿವೆ ಅದರಲ್ಲೂ ಕೂಡ ಪಟ್ಟಣಕ್ಕೆ ಕೇವಲ 5 ಕಿಲೋಮೀಟರ್ ಹತ್ತಿರವೇ ಇರುವಂತಹ ಈ ಗ್ರಾಮ ಆದರೂ ಕೂಡ ಯಾವುದೇ ಮೂಲಭೂತ ಸೌಕರ್ಯ ಈ ಗ್ರಾಮಕ್ಕೆ ಇದುರೂ ಕೂಡ ಲಭ್ಯ ಆಗಿಲ್ಲ ಈ ಗ್ರಾಮದ ಪರಿಸ್ಥಿತಿ ನೋಡಿದ್ರೆ ನಾವು ಯಾವ ಶತಮಾನದಲ್ಲಿ ಇದ್ದೇವೆ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಕಾಡುತ್ತೆ ಇನ್ನು ಈ ಗ್ರಾಮದಲ್ಲಿ ಅತಿ ಹೆಚ್ಚು ಬೋವಿ ಸಮುದಾಯದವರೇ ವಾಸವಾಗಿದ್ದಾರೆ ಈ ಗ್ರಾಮದಲ್ಲಿ ಸ್ಥಳೀಯ ಶಾಸಕರು ಸಹ ಅದೇ ಸಮುದಾಯದವರೇ ಆಗಿದ್ದಾರೆ ಅಲ್ಲಿ ಇದು ಗಮನಿಸಬೇಕಾಗಿರುವಂತ ಒಂದು ವಿಚಾರ ಪ್ರತಿದಿನ ಕೂಲಿ ಮಾಡಿ ಎಲ್ಲ ಕುಟುಂಬಗಳು ಕೂಡ ಬದುಕ್ತಾ ಇರ್ತಾರೆ ಅಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡುವಂತ ಕುಟುಂಬಗಳು ಇವರು ಒಂದಷ್ಟು ಗುತ್ತಿಗೆದಾರರು ಜನರನ್ನ ಯಾಮಾರಿಸಿ ಬದುಕ್ತಾ ಇದ್ದಾರೆ ಇಂತಹ ಬಡ ಜನರು ಏನಿದ್ದಾರೆ ಇವರನ್ನ ಗುತ್ತಿಗೆದಾರರು ಯಾಮಾರಿಸಿ ಇವರನ್ನ ಬದುಕ್ತಾ ಇದ್ದಾರೆ ಜನರಿಗೆ ಬೇಕಾದ ಕೆಲಸಗಳನ್ನು ಮಾಡ್ಕೊಡ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಶೌಚಾಲಯ ನಿರ್ಮಿಸಿದ್ರೂ ಕೂಡ ಬಳಕೆಗೆ ಬರ್ತಾ ಇಲ್ಲ ಎಲ್ಲ ತುಕ್ಕಿಡಿದು ಹಾಳಾಗಿ ಹೋಗ್ತಾ ಇದೆ ಅಲ್ಲಿ ಶೌಚಾಲಯದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ಬಿ ಅಚ್ಚಮ್ಮನಹಳ್ಳಿ ಗ್ರಾಮದ ರಸ್ತೆಗಳು ಅಂತೂ ತಿಪ್ಪೆಗುಂಡಿಗಳು ಗಮನಿಸಬಹುದು ನೀವು ಯಾವ ರೀತಿಯಾಗಿ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕಸ ಸಂಗ್ರಹ ಆಗಿದೆ ರಸ್ತೆಗಳು ಯಾವ ರೀತಿಯಾಗಿ ಅಧ್ವಾನಗಳಾಗಿದ್ದಾವೆ ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗ್ರಾಮದಲ್ಲಿ 400 ಮನೆಗಳಿದ್ದಾವೆ 400 ಮನೆಗಳಿಂದ ಸುಮಾರು 11,000 ಜನಸಂಖ್ಯೆ ಇದೆ ಇಲ್ಲಿ ಸಿಟಿಗೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಜೊತೆಗೆ ಎಲ್ಲ ಸಮುದಾಯದವರು ಏನಿದ್ದಾರೆ ಎಲ್ಲರೂ ಕೂಡ ಬೋವಿ ಜನಾಂಗಕ್ಕೆ ಸೇರಿದಂತವರು ಈ ಒಂದು ಏನಿದೆ ಇದು ಕೂಡ ಸಮುದಾಯ ಭವನ ಬಟ್ ಆದ್ರೆ ಇವಾಗ ಇದನ್ನ ಸರಿಯಾದ ರೀತಿ ನಿರ್ವಹಿಸದೇನೆ ಇದನ್ನ ಈರುಳ್ಳಿ ಗೋಡನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನೋಡಿ ಒಂದು ಗಡಿಭಾಗದ ಪ್ರದೇಶಗಳು ಅಂತಂದಾಗ ನಾವು ಗಮನಿಸಿದಾಗ ಸಹಜವಾಗಿಯೇ ಈ ರೀತಿಯಾದಂತಹ ನೆಗ್ಲಿಜೆನ್ಸಿನ ನಾವು ಕಾಣ್ತೀವಿ ಅದೇ ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಎಲ್ಲರೂ ಕೂಡ ಅಲ್ಲಿ ಕಾಣಿಸ್ಕೊಳ್ತಾರೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಏನೋ ಒಂದು ಕಾಟಾಚಾರಕ್ಕೂ ಒಂದು ವ್ಯವಸ್ಥೆ ಮಾಡಿಕೊಡುವಂಥದ್ದು ಈಗೇನೋ ಇಲ್ಲದೆ ಇರುವಂಥವ್ರಿಗೆ ಏನೋ ಒಂದು ಸಿಕ್ಕಿದಾಗ ಬಿಡಪ್ಪ ಇದಾದರೂ ಸಿಕ್ತಲ್ಲ ಅಣ್ಣ ಒಂದು ಸಂತೋಷ ನೆಮ್ಮದಿ ಅವ್ರಿಗಾಗುತ್ತೆ ಅದೇ ನಿಟ್ಟಿನಲ್ಲಿ ಅವರ ವೀಕ್ನೆಸ್ಸನ್ನು ಹಿಡ್ಕೊಂಡು ಇವರು ಈ ರೀತಿಯಾಗಿ ಮಾಡ್ತಿರುವಂಥದ್ದು ಸರ್ಕಾರದ ಆದೇಶದಂತೆ ಅಲ್ಲಿ ಎಲ್ಲರಿಗೂ ಕೂಡ ಶೌಚಾಲಯ ನಿರ್ಮಿಸಬೇಕು ಅನ್ನೋ ಆದೇಶ ಕೂಡ ಇತ್ತು ಅದನ್ನು ಕೂಡ ಮಾಡಿದ್ದಾರೆ ನೋಡಿ ಆ ನೀರಿನ ಟ್ಯಾಂಕ್ ಏನು ವಾಟರ್ ಟ್ಯಾಂಕ್ ಏನಿದೆ ಎಲ್ಲರೂ ಕೂಡ ನೀರು ಹಿಡ್ಕೊಳಕ್ ಬರ್ತಾರೆ ಆ ವ್ಯವಸ್ಥೆ ನೋಡಿ ಹೇಗಿದೆ ಕನಿಷ್ಠ ಪಕ್ಷ ಹೋಗ್ಲಿ ಒಂದು ತಿಂಗಳಿಗೊಮ್ಮೆ ಆದರೂ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳೇನಿದ್ದಾವೆ ಇದರ ಕಡೆ ಗಮನ ಹರಿಸುವಂತಹ ಒಂದು ಮನೋಭಾವ ಅಲ್ಲಿನ ಅಧಿಕಾರಿಗಳಿಗೆ ಬರೋದೇ ಇಲ್ವಾ ಜೊತೆಗೆ ಅಲ್ಲಿನ ಏನು ಜನನಾಯಕರು ಅಂತ ಕರೆಸ್ಕೊಳ್ಳೋ ಏನು ನಾಯಕರು ಏನಿದ್ದಾರೆ ಇದೇ ಸಮುದಾಯಕ್ಕೆ ಭೋವಿ ಸಮುದಾಯಕ್ಕೆ ಸೇರಿದಂಥವ್ರು ಆದರೂ ಕೂಡ ಯಾವುದೇ ಕಾಳಜಿ ಇಲ್ಲ ಅವ್ರಿಗೆ ಬರೀ ಓಟಿಗೆ ಮಾತ್ರ ಅಷ್ಟೇ ಎಚ್ಚೆತ್ತುಕೊಳ್ಬೇಕು ನಾಗರಿಕರು ಖಂಡಿತವಾಗ್ಲೂ ನೀವು ಜೊತೆಗೆ ಎಲ್ಲಿವರೆಗೂ ಕೂಡ ನೀವು ಈ ರೀತಿಯಾಗಿ ವರ್ತನೆಗಳನ್ನು ತೋರಿಸ್ತೀರಾ ಅಧಿಕಾರಿಗಳು ಜೊತೆಗೆ ಅಲ್ಲಿನ ಜನನಾಯಕರು ಎಲ್ಲಿವರೆಗೂ ವರ್ತನೆಗಳನ್ನು ತೋರಿಸ್ತೀರಾ ಜನರು ಕೂಡ ಒಂದು ತಾಳ್ಮೆ ಇರುತ್ತೆ ಗಮನಿಸಿ ಅದು ಸಮುದಾಯ ಭವನ ಮಾಡಲಿಕ್ಕೆ ಮಾಡಿರುವಂಥದ್ದು ಸಮುದಾಯ ಭವನ ಮಾಡಿದ್ದಾರೆ ಬಟ್ ಆದರೆ ಉಪಯೋಗ ಬರ್ತಾ ಇರುವಂಥದ್ದು ಈರುಳ್ಳಿ ಗೋಡನ್ಗೆ ಅವರೆಲ್ಲರೂ ಕೂಲಿ ನಾಲಿ ಮಾಡೋರು ಕಣ್ರಿ ಅದಕ್ಕೆ ಅವ್ರು ಪ್ರಶ್ನೆ ಮಾಡಲಿಕ್ಕೂ ಆಗಲ್ಲ ಅವ್ರಿಗೆ ಪ್ರಶ್ನೆ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಾರೆ ಅವರು ಖಂಡಿತವಾಗ್ಲಿಲ್ಲ ಮಾಡೋದಿಲ್ಲ
ಹಾಗಾದ್ರೆ ಏನಾಗಿದೆ ಇಲ್ಲಿ, ಹಾಗಾದ್ರೆ ಅಲ್ಲಿನ ವಾಸ್ತವ ಸ್ಥಿತಿ ಏನು, ಇದ್ರ ಬಗ್ಗೆ ಮಾತನಾಡಿದ್ರೆ ನೋಡ್ಕೊಂಬರೋಣ ಬನ್ನಿ. ಎಲ್ಲಿ ಮನೆ ಬರುತ್ತೆ ಯಾಕೆ ಕೇಳಿ, ಶೌಚಾಲಯ ಕೇಳಿರ್ಲಿಲ್ಲ ನೀವು ಅವ್ರಿಗೆ? ಯಾಕೆ ಕೊಟ್ಟಿಲ್ಲ? ಅವ್ರೇನ್ ಹೇಳ್ತಾರೆ, ಈಗ ಮನೆಗೆ ಸಪರೇಟ್ ಸರ್ಕಾರ ಆದೇಶ ಆಗಿರೋದ್ರಿಂದ ಮನೆ ಮನೆ ಕೊಟ್ಟಿದೀವಿ ಅಂತ ಪಿಡಿ ಹೇಳ್ತಾರಲ್ಲ. ಈಗ ಅಲ್ಲಿ ಬಂಡೆ ಇದೆ ಆಗಲ್ಲ ಅಂತಾರೆ ಅವರು, ಈಸಿಯಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ಆಲ್ಟರ್ನೇಟ್ ಆಲ್ಟರ್ನೇಟ್ ಇಲ್ಲಿ ಮಾಡ್ಕೊಟ್ಟಿದಾರಲ್ಲ, ಒಬ್ಬರು ಒಂದು ಮನೆಗೂ ಒಂದು ಕೀ ಕೊಟ್ಟಿಲ್ಲ, ಎಲ್ಲ ಅವ್ರ ಹತ್ರನೇ ಇಕ್ಕೊಂಡಿದ್ದಾರೆ. ಏನ್ ಮಾಡೋದಿಕ್ಕಂತ ಅವ್ರು ಇಕ್ಕೊಂಡಿದಾರೇನೋ ಗೊತ್ತಿಲ್ಲ. ಒಂದು ವರ್ಷ ಆಯ್ತು ಇದು ಕ್ಲೀನ್ ಮಾಡಿ. ಎಷ್ಟು ಜನ ಇದಾರೆ ಜನಸಂಖ್ಯೆಯಲ್ಲಿ? ಇಲ್ಲಿ 955. ಊರ ಹೆಸರು? ಬಿಎಚ್ಎಂ ಗ್ರಾಮ. ಇಲ್ಲಿ ಪಂಚಾಯತ್ ಯಾವ ಪಂಚಾಯತ್ಗೆ ಬರುತ್ತೆ? ಪಣಸಮುದ್ರ ಪಂಚಾಯತ್. ಇಲ್ಲಿ ನಿಮ್ಮ ಮೆಂಬರ್ಗಳು ಗೆದ್ದಿಲ್ವಾ? ಮೂವರು ಗೆದ್ದು ಮತ್ತೆ ಇಷ್ಟೆಲ್ಲ ಸಮಸ್ಯೆ ಇದೆಲ್ಲ ಊರಲ್ಲಿ ಗ್ರಾಮದಲ್ಲಿ ನೋಡಿ. ಅಲ್ಲಿನ ಗ್ರಾಮಸ್ಥರ ಒಂದು ಒಳಲನ್ನ ಅವ್ರು ಹೇಳ್ಕೊಳ್ತಾ ಇದಾರೆ ಏನಿದೆ ಸಮಸ್ಯೆ ಅಲ್ಲಿ ಅಂತ. ಜೊತೆಗೆ ಇಲ್ಲಿ ಗಮನಿಸೋದಾದ್ರೆ ಶೌಚಾಲಯಗಳು ಕೂಡ ನಿರ್ಮಾಣ ಮಾಡಿದಾರಂತೆ, ಆದ್ರೆ ಅವ್ಯಾವ ಕೂಡ ಬಳಕೆಗೆ ಬರ್ದೇನೆ ಹಾಗೆ ತೂಕ್ ಹಿಡಿದು ಹಾಳಾಗೋಗಿದೆ ಅವೆಲ್ಲ ಶೌಚಾಲಯಗಳು. ಇನ್ ಎಲೆಕ್ಷನ್ ಹತ್ರ ಬಂದ್ರೆ ಮಾತ್ರ ಬರ್ತಾರೆ ಇವ್ರ ಹತ್ರಕ್ಕೆ, ಜನಗಳ ಹತ್ರ ಬರ್ತಾರೆ ಕೈ ಮುಗಿದು, ಅಯ್ಯೋ ಅಮ್ಮ ತಾಯಿ ಓಟ್ ಹಾಕ್ಬಿಡಿ ನಮಗೆ, ನಿಮ್ಮ ಕಷ್ಟಗಳೆಲ್ಲ ಸರಿ ಮಾಡ್ತೀವಿ, ನಿಮ್ಮ ಊರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಬರ್ತಾರೆ. ಹೇಗಾದರೂ ಮನಸ್ಸು ಬರುತ್ತೆ ನಿಮಗೆ ಈ ರೀತಿಯಾಗಿ ನೀವು ಬದುಕಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ? ಈ ಎಲೆಕ್ಷನ್ ವಿಚಾರದಲ್ಲೂ ರಾಜಕಾರಣ ವಿಚಾರದಲ್ಲೂ ಜಾತಿ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೆಯುತ್ತೆ ಅಂತಾರಲ್ಲಿ. ಇವರೆಲ್ಲರೂ ಕೂಡ ನಿಮ್ಮ ಸಮುದಾಯಕ್ಕೆ ಸೇರಿದವರು, ನೀವು ಕೂಡ ಗಮನ ಹರಿಸ್ಬೇಕು. ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳನ್ನಾದರೂ ನೀವು ಅಲ್ಲಿ ಕಲ್ಪಿಸಬೇಕಾಗುತ್ತೆ. ಯಾಕೆಂತಂದರೆ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಜೊತೆಗೆ ಕಾಲೇಜ್ ಸ್ಕೂಲ್ ಓದ್ತಿರುವಂತಹ ಮಕ್ಕಳು ಕೂಡ ಇರ್ತಾರೆ. ಅವ್ರನ್ನ ನೀವು ಗಮನದಲ್ಲಿ ಇಟ್ಕೊಂಡಾದರೂ ಕೂಡ ಅಲ್ಲಿಗೆ ಏನೇನು ಬೇಕು ಆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಲ್ವಾ? ಕನಿಷ್ಠ ಪಕ್ಷ ಊರಿನ ಮುಖ್ಯ ರಸ್ತೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಬೇಕಲ್ವಾ? ಎಸ್, ನೋಡಿ ಈ ಊರಿನ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನದೇ ಮರೀಚಿಕೆ ಆಗಿರುವಂಥದ್ದು ಈ ಗಮನಿಸ್ಬೋದು. ಬಿ ಚಿಮ್ಮನಹಳ್ಳಿ ಏನಿದೆ ಈ ಈ ಒಂದು ಗ್ರಾಮದ ಅಚ್ಚಮ್ಮನಹಳ್ಳಿ, ಬಿ ಅಚ್ಚಮ್ಮನಹಳ್ಳಿ ಗ್ರಾಮ ಏನಿದೆ, ಸೊ ಈ ಗ್ರಾಮದ ಜನತೆಗೆ ಕಂಪ್ಲೀಟ್ ಆಗಿ ಮೂಲಭೂತ ಸೌಕರ್ಯಗಳನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇಒ ಶಿವರಾಜಯ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹಾಗಾದ್ರೆ ಏನು ವಿಚಾರ ಇದು, ಏನಕ್ಕೆ ಈ ಒಂದು ಹಳ್ಳಿಯನ್ನ ಅಷ್ಟೊಂದು ನಿರ್ಲಕ್ಷ್ಯ ಮಾಡಿರೋದಾದ್ರೂ ಏನಕ್ಕೆ ಸರ್? ಮಾಹಿತಿ ಕರೆಕ್ಟ್ ಗೊತ್ತಿಲ್ಲರ ಅಲ್ಲಿ ಸಮಸ್ಯೆ ಏನಾಗದು ಅಂತೇಳಿ. ಸಮಸ್ಯೆ ವಿಚಾರ ಏನಿತ್ತು ಅಂತ ಗೊತ್ತಾದ್ರ ಎರಡ್ ಮೂರ್ ದಿನದಲ್ಲಿ ಏನಿತ್ತು ಅಂತ. ಅಲ್ಲ ಸರ್, ನೀವು ಎಷ್ಟು ವರ್ಷದಿಂದ, ಒಂದ್ ನಿಮಿಷ ಎಷ್ಟು ವರ್ಷದಿಂದ ನೀವು ತಾಲೂಕ್ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ರಿ ಸರ್? ಹಾಗಾದ್ರೆ ನಾನು ಈಗ ಅಲ್ಲಿಗೆ ಬಂದು 8 ತಿಂಗಳಾಯ್ತು ಸರ್. 8 ತಿಂಗಳಿಂದ ನಿಮ್ಗೆ ಒಂದು ಭಾಗದ ವಿಚಾರ ಗೊತ್ತಾಗಲ್ಲ ಅಂದ್ರೆ ಹೇಗೆ ಸರ್, ಹೇಗ್ ಮಾತನಾಡ್ತೀರಾ? ಹಾಗಾದ್ರೆ ವಿಚಾರ ಅಲ್ಲಿ ಯಾರಾದ್ರೂ ಈ ತರ ಸಮಸ್ಯೆ ಇಲ್ಲ ಇಲ್ಲ ಸರ್, ಒಂದ್ ನಿಮಿಷ, ಇದು ತಪ್ಪು. ಇಲ್ಲ ನೀವು ಮಾತನಾಡ್ತಿರೋ ತಪ್ಪು. 8 ತಿಂಗಳು ಸ್ವಾಮಿ, ಅದು ಒಂದು ದಿನ ಎರಡು ದಿನ ಅಲ್ಲ, 8 ತಿಂಗಳು ಆಗಿದೆ, ನಮ್ಗೆ ವಿಚಾರ ಗೊತ್ತಿಲ್ಲ ಅಂದ್ರೆ ಹೇಗ್ ಸಾಧ್ಯ? ಸಮಸ್ಯೆ ಏನೋ ಅಂತ ಗೊತ್ತಾಗ್ಬೇಕಲ್ಲ ಸರ್. ಗೊತ್ತಾಗದಲ್ಲ ಸರ್, ನೀವು ಬೇಜವಾಬ್ದಾರಿ ತಂದಿಂದ ಮಾತನಾಡಬಾರ್ದು. ನಿಜಕ್ಕೂ ಕೂಡ ನೀವು ಅಧಿಕಾರಿಗಳಿದ್ರಿ, ನಿಮ್ಗೊಂದು ಜವಾಬ್ದಾರಿ ಇದೆ, ನಿಮ್ಗೊಂದು ಸ್ಥಾನ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇರುವಂತ 11,000 ಜನಸಂಖ್ಯೆ ಇರುವಂತ ಗ್ರಾಮದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೀರಲ್ಲ, ಹೇಗ್ ಸರ್ ಇದೆಲ್ಲ ವಿಚಾರ? ಈಗ ಏನ್ ತಾವ್ ಹೇಳ್ತಾ ಇದ್ದೀರಾ, ನನ್ಗೆ 2-3 ದಿನದಲ್ಲಿ ನಾನೇ ನಾಳೆನೆ ವಿಸಿಟ್ ಮಾಡಿ ಆ ಗ್ರಾಮಕ್ಕೆ ಏನು ಎತ್ತ ಅಂತ ಸಮಸ್ಯೆ ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಖಂಡಿತ ಸರ್, ನಿಮ್ಮ ಮಾತಿನಲ್ಲಿ ನಾವು ನಂಬೋಣ ಸರ್. ಆದ್ರೆ ಸಮಸ್ಯೆಗಳೇನಂತ ನೋಡಿ, ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಸರ್ಕಾರದಿಂದನೇ ಒಂದು ಶೌಚಾಲಯಗಳು ನಿರ್ಮಿಸಿದ್ದಾರೆ, ಆ ಶೌಚಾಲಯಗಳು ನಿರ್ಮಿಸಿ ಆಲ್ರೆಡಿ ಬಿದ್ದು ಹೋಗಂತ ಬಂದ್ರು ಕೂಡ ಜನರಿಗೆ ತಲುಪಿಲ್ಲ. ಸಮುದಾಯ ಭವನ ಅಂತ ಒಂದು ಮಾಡಿದ್ದಾರೆ, ಅದು ಕೂಡ ತಲುಪಿಲ್ಲ. ಅವ್ರಿಗೆ ಅದನ್ನ ಈರುಳ್ಳಿ ಗೋಡನ್ ಮಾಡ್ಕೊಂಡಿದ್ದಾರೆ. ಹೀಗೆ 10 ಅಲ್ಲಿ ಹೇಳ್ತಾ ಹೋದ್ರೆ ಸಮಸ್ಯೆಗಳಿದೆ ಸರ್, ಕ್ಲಿಯರ್ ಮಾಡಿಸ್ಕೊಡ್ತೀನಿ ಸರ್. ಯಾಕಂದ್ರೆ ನೋಡಿ, ಅವಕಾಶ ಕೊಡಿ ಸರ್, ನಾನೇ ಅದನ್ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಖಂಡಿತ ಖಂಡಿತ, ನಿಮ್ಮ ಮಾತನ್ನ ನಂಬಿಕೆ ಇಲ್ಲ. ದಯವಿಟ್ಟು ಸರ್ ಅದ್ರ ಸಮಸ್ಯೆ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬಿಡಿ. ಒಮ್ಮೆ ನೀವು ಹೋಗಿ ಆ ಭಾಗದಲ್ಲಿ ಹೋಗಿ ನೀವು ಸಮಸ್ಯೆಗಳನ್ನ ಸರಿ ಮಾಡಿದ್ರೆ ಆ ಎಲ್ಲ ಜನರು ಕೂಡ ನೀವು ನಿಜಕ್ಕೂ ದೇವ್ರ ರೀತಿಯಲ್ಲಿ ಕಾಣಿಸ್ತೀರಾ. ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ ಸರ್, ಮಾಡಿಸ್ಕೊಡ್ತೀನಿ. ಧನ್ಯವಾದ ಮಾತನಾಡಿದ್ದಕ್ಕೆ. ಮಾಡಿಸ್ಕೊಡ್ತೀನಿ ಸರ್, ಥ್ಯಾಂಕ್ ಯು ಸರ್. ಎಸ್.
ನೋಡಿ, ದಯವಿಟ್ಟು ನೀವು ಅಧಿಕಾರಿಗಳು ಏನಿರ್ತೀರಾ, ಯಾವುದೇ ಅಧಿಕಾರಿಗಳು ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ನಿಮಗೊಂದು ಮಾಹಿತಿ ಇರುತ್ತೆ, ಎಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಎಲ್ಲಿ ಲೂಪ್ ಹೋಲ್ಸ್ ಇದೆ, ಎಲ್ಲಿ ನಿಮಗೆ ತುಂಬ ಕಂಫರ್ಟಬಲ್ ಜಾಗಗಳಿರುತ್ತೆ ಅನ್ನೋದು ಮೊದಲೇ ಮಾಹಿತಿಗಳಿರುತ್ತೆ ನಿಮಗೆ. ಅದಿಲ್ಲದೆ ಯಾರು ಹೋಗಲ್ಲ. ಆದರೆ ಸಾರ್ವಜನಿಕವಾಗಿ ಅಥವಾ ಒಂದು ಮಾಧ್ಯಮದ ಮುಖಾಂತರ ನೀವು ಮಾತನಾಡಬೇಕಾದ್ರೆ ನೀವು ಅವರ ಪರವಾಗಿ ಮಾತನಾಡ್ತಿರ್ತೀರಾ, ಮಾತನಾಡೋಕ್ಕೂ ಮುನ್ನ ಒಮ್ಮೆ ಯೋಚನೆ ಮಾಡಿ, ನೀವು ನಾನು ಈ ರೀತಿಯ ಹೇಳಿಕೆ ಕೊಡಿಸ್ತೀರಿನಾ ಅನ್ನೋದನ್ನ. ನೀವು ಕೆಲಸ ಮಾಡೋದು ಬೇರೆ ವಿಚಾರ, ಆದರೆ ನನಗೆ ವಿಚಾರಣೆ ಗೊತ್ತಿಲ್ಲ, 8 ತಿಂಗಳಾಗಿದೆ ಅಂತ ಹೇಳೋದು ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಎಷ್ಟು ನೋಡೋ, ನಾವು ಮಾತನಾಡಿದ್ರೆ ಅವರು ನಾಳೆನೇ ವಿಸಿಟ್ ಮಾಡ್ತೀನಿ ಜಾಗಕ್ಕೆ, ಅಲ್ಲಿ ಏನು ಸಮಸ್ಯೆಗಳಿದೆ ಪರಿಹರಿಸಿ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದು ನಾಳೆನೇ ಮಾಡ್ತಾರೋ ಯಾವಾಗ ಮಾಡ್ತಾರೋ ಕಾದು ನೋಡಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸಿರಾಜ್ ದೂರವಾಣಿ ಸಂಪರ್ಕ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಗಾದ್ರೆ ಏನು ಈ ಸಮಸ್ಯೆ, ಹಾಗಾದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡುವಂತದ್ದು, ಜೊತೆಗೆ ಪಟ್ಟಣಕ್ಕೆ 5 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಆದ್ರೂ ಕೂಡ ಈ ಗ್ರಾಮನ ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಕೊಟ್ಟಿರುವಂತಹ ಒಂದಷ್ಟು ಯೋಜನೆಗಳನ್ನ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತಿಲ್ವಲ್ಲ, ಯಾಕೆ ಆಗದ ಇಂತ ನಿರ್ಲಕ್ಷ್ಯ ಇಲ್ಲಿ? ಸರ್, ಇಲ್ಲಿ ನಾನು ಯಾವುದೇ ಒಂದು ಸಣ್ಣ ಕೆಲಸಕ್ಕೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟ ಸಮಯದಲ್ಲಿ ಆ ಒಂದು ಗ್ರಾಮದಲ್ಲಿ ರಸ್ತೆ ತುಂಬಾ ಅಲ್ಲಿ ಒಂದು ಏನಂತಾರೆ ಚಿಪ್ಪೆ ಗುಂಡಿಗಳ ರೀತಿಯಲ್ಲಿ ಮಾರ್ಪಟ್ಟಿದೆ. ತದನಂತರ ಅಲ್ಲಿ ಒಂದು ಶೌಚಾಲಯ ವಿಶೇಷವಾಗಿ ನಾವು ಎಲ್ಲೂ ತಾಲೂಕಲ್ಲಿ ಗಮನಿಸಲಿಲ್ಲ. ಆ ಭಾಗದಲ್ಲಿ ಅಲ್ಲಿ ಇನ್ನೊಂದೇನಂದ್ರೆ ಬಂಡೆ ಅಚ್ಚಮ್ನಳ್ಳಿ ಅಂತಾನೆ ಕರೆಯೋದು ಆ ಗ್ರಾಮಕ್ಕೆ, ಬಿ ಎಚ್ ಎಂ ನಳ್ಳಿ ಅಂತಂದ್ರೆ ಬಂಡೆ ಅಚ್ಚಮ್ನಳ್ಳಿ. ಅಲ್ಲಿ ಈ ಬಂಡೆಉಡಿ ಅಂತಹ ಕುಟುಂಬದವರೇ ಹೆಚ್ಚು ಅಲ್ಲೇ ವಾಸಿಸುತ್ತಿರುವಂತಹ ಸ್ಥಳವಾಗಿದ್ದು, ಅಲ್ಲೇನಾಗಿದೆ ಬಂಡೆಯಲ್ಲಿರೋದ್ರಿಂದ ಈ ಸರ್ಕಾರದಿಂದ ಒಂದು ಸೌಲತ್ತು ಕೊಡ್ತಾರೆ, ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಒಂದು 15,000. ಅದೇನ್ ಬಂದ್ರೆ ಬಂಡೆಯಲ್ಲಿ ಗುಣಿ ಬೀಳದ ಕಾರಣ ಅಲ್ಲಿ ಏನ್ ಮಾಡ್ತಾರೆ ಈ ಪಂಚಾಯತಿಗಳು, ಅವ್ರಿಗೊಂದು ವಿಶೇಷವಾಗಿ ಒಂದೇ ಊರ ಆಚೆ ಸಾಮೂಹಿಕವಾಗಿ ಒಂದು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ಕೊಡ್ತಾರೆ. ಸಾಲು ರೀತಿಯಲ್ಲಿ ಒಬ್ಬೊಬ್ಬರ ಹೆಸರಿಗೆ ಒಬ್ಬೊಬ್ರು ಫಲಾನುಭವಿಗಳ ಗುರುತಿಸಿ 15,000 ಹಂಗೆ ತಗೊಂಡು 15 ಲೈನ್ ಆಗಿ, ಬಟ್ ಅಲ್ಲಿ ನಿರ್ಮಾಣ ಮಾಡಿರೋದು ಅಷ್ಟೇ ಹೊತ್ತು ಯಾವುದೇ ತರ ಉಪಯೋಗಕ್ಕೆ ಬಂದಿಲ್ಲ ಆ ಗ್ರಾಮಸ್ಥಲ್ಲಿ. ಯಾಕಂದ್ರೆ ಅವ್ರು ಹೇಳೋದು ಏನಂದ್ರೆ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಪಿಟ್ ನಿರ್ಮಾಣ ಮಾಡಿಲ್ಲ, ಅಲ್ಲಿ ತಿರುವ ಊರ ಆಚೆ ಇರೋದ್ರಿಂದ ಕರಡುಗಳ ಕಾಟ ವ್ಯವಸ್ಥೆ ಆ ರೀತಿ ಇದೆ ಅಂದ್ಬಿಟ್ಟು ಬಳಸಿಲ್ಲ. ಬಟ್ ಅದು ಸರ್ಕಾರದ ಅನುದಾನ ಪೋಲ್ ಆಗಿದೆ ಹೊರತು ಅಲ್ಲಿ ಯಾವುದೇ ಜನಗಳಿಗೆ ಉಪಯೋಗ ಇಲ್ಲ ಅಂತ ಹೇಳಿ ತಿಳ್ಕೊಂಡೆ. ಅಲ್ಲಿ ನಾವು ನೋಡಿ, ನಾವು ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಕೂಡ ಅಪ್ಡೇಟ್ ಆಗಿದೆ, ಕೆಲವು ಬಾರಿ ಶೌಚಾಲಯಗಳು ಅಂದ್ರೆ ಅಂತ ಜಾಗದಲ್ಲಿ ಇದ್ ಮಾಡಲಿಲ್ಲ ಅಂದ್ರೂ ಕೂಡ ಬೇರೆ ರೀತಿಯಾದ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಒಂದಷ್ಟು ಶೌಚಾಲಯಗಳು ಕೂಡ ಇರುತ್ತೆ, ಅದನ್ನು ಅವರು ಕಲ್ಪಿಸ್ಕೊಡ್ಬೋದಲ್ವಾ ಅಲ್ಲಿ ಇಷ್ಟೆಲ್ಲ ವೆಚ್ಚ ಮಾಡಿ ನೀರಿನಲ್ಲಿ ಹೋಮ ಮಾಡೋ ಬದಲು ಇಲ್ಲ ಒಂದ್ ಕಡೆ ಆ ರೀತಿಯಾಗಿ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ ಅಲ್ವಾ? ಅಲ್ಲಿ ಸರ್ಕಾರ ಏನ್ ಹೇಳುತ್ತೆ ಅವೇರ್ನೆಸ್ ಮಾಡಿ ಜನಗಳಲ್ಲಿ ಯಾವುದೇ ಸಮ ಇದ್ರೆ ಅಂತ ಹೇಳ್ಬಿಡ್ತಾರೆ. ಒಬ್ಬ ಪಿಡಿ ಹೋಗಲ್ಲಿ ಸ್ಥಳೀಯ ಒಬ್ಬ ಫೋನ್ ಮಾಡ್ತೀವಿ, ಸರ್ ಇಲ್ಲಿ ಏನು ರಸ್ತೆನೇ ಇಲ್ಲ, ತಿಪ್ಪೆ ಗುಂಡಿಗಳಿವೆ, ಚರಂಡಿಗಳು ನಿರ್ಮಾಣ ಆಗಿಲ್ಲ, ನಿರ್ಮಾಣ ಆಗಿದ್ದಾವೆ ಆದ್ರೆ ತುಂಬಾ ಗಿಡಗಳಿದಾವೆ ಅಂದ್ರೆ ಸರ್ ಎಲ್ಲ ನಾವು ತಿಳ್ಸಕ್ಕಾಗಲ್ಲ, ಅವ್ರಿಗೆ ಬೇಡ ಮಾನವೀಯತೆ, ಅವ್ರಿಗೆ ತಿಳ್ಕೊಬೇಕು ಅಂತ ಅವ್ರು ಹೇಳ್ತಾರೆ. ಈಗ ನೋಡಿ, ಅಲ್ಲಿನ ಸುತ್ತಮುತ್ತ ಇರೋ ಅಧಿಕಾರಿಗಳು, ಗ್ರಾಮ ಪಂಚಾಯತರಾಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಇವ್ರಿಗೆ ಯಾರಿಗೂ ಈ ಮಾಹಿತಿ ಗೊತ್ತಿಲ್ಲ, ಇರೋ ಸಮಸ್ಯೆ ಗೊತ್ತಿಲ್ಲ. ಹಾಗಾದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಆ ಗ್ರಾಮದಲ್ಲಿ 3 ಜನ ಮೆಂಬರ್ಗಳು ಇದಾರಂತೆ. ಎಷ್ಟು ಮಟ್ಟಿಗೆ ಅವ್ರು ಕೆಲಸ ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಅವ್ರು ಗೆದ್ದವ್ರೆ, ಯಾವ ಉದ್ದೇಶಕ್ಕೆ ಗೆಲ್ಸಿದ್ದಾರೆ ಅನ್ನೋದಕ್ಕೆ ಅಲ್ಲಿನ ಜನಗಳಿಗೆ ಗೊತ್ತು. ಅಲ್ಲಿ ಒಂದು ನೋಡ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಒಂದು ಈ ಜಾನುವಾರು ನಿರ್ಮಾಣ ಮಾಡ್ಲಿಕ್ಕೆ ಒಂದು ತೊಟ್ಟಿಗಳು ನಿರ್ಮಾಣ ಮಾಡ್ತಾರೆ, ಅಲ್ಲಿ ಬಂದು ಅದು ಎಷ್ಟೋ ದಿನ ಆಗಿದೆ ನೀರು ಎತ್ತಿಲ್ಲ, ನೀರು ಪಾಚಿ ಕಟ್ಟಿದ್ದಾರೆ, ಮತ್ತೆ ಒಂದು ಚರಂಡಿ ತುಂಬಾ ಗಿಡಗಳು ನಿಂತಿದ್ದಾರೆ, ತಿರ್ಗಾ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ತಿರ್ಗಾ ರಸ್ತೆ ತಿಪ್ಪೆ. ಇಮ್ರಾನ್ ಏನಂತಂದ್ರೆ, ಇವಾಗ ನಮ್ ಜೊತೆ ಶಿವರಾಜಯ್ಯ ಅವರು ಮಾತನಾಡಿದ್ರು, ತಾಲೂಕ್ ಪಂಚಾಯತ್ ಇಒ ಮಾತನಾಡಿದ್ದು. ಸೊ ಇವರು ಹೇಳಿದರೆ, ಸರ್ ನಾಳೆನೇ ಆ ಜಾಗಕ್ಕೆ ವಿಸಿಟ್ ಮಾಡ್ತೀನಿ, ಅಲ್ಲಿನ ಸಮಸ್ಯೆಗಳೇನಿದೆ ಅದನ್ನ ಸರಿಪಡಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರು ನಮ್ಮ ಹತ್ರ ಮಾತನಾಡಿದ್ದಾರೆ. ನೀವು ಕೂಡ ಸಾಧ್ಯ ಆದ್ರೆ ಅವ್ರ ಜೊತೆ ಹೋಗಿ ಅಲ್ಲಿನ ಸಮಸ್ಯೆಗಳೇನಿದೆ ಖಂಡಿತವಾಗ್ಲೂ ಕೂಡ ಅವರು ಮಾತು ಕೊಟ್ಟಿದ್ದಾರೆ, ನಾನು ಖಂಡಿತವಾಗ್ಲೂ ಜನರ ಸಮಸ್ಯೆಗಳನ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನೀವು ಕೂಡ ಅವ್ರ ಜೊತೆ ಹೋಗಿ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ಲಿಕ್ಕೆ, ಜೊತೆಗೆ ಆ ಊರಿನ ಜನತೆಗೆ ನಿಮ್ಮ ಅಮೋಕ್ ಟಿವಿ ನಮ್ಮ ಅಮೋಕ್ ಟಿವಿ ಕಡೆಯಿಂದ ಒಂದು ಅಟ್ ಲೀಸ್ಟ್ ಒಂದು ನ್ಯಾಯ ಸಿಗ್ಬೇಕು ಅವ್ರಿಗೆ. ಖಂಡಿತ ಖಂಡಿತ ಸರ್. ಎಸ್, ಧನ್ಯವಾದ ಮಾತನಾಡಿದ್ದಕ್ಕೆ ಇಮ್ರಾನ್. ನೋಡಿ, ಇದೊಂದೇ ಗ್ರಾಮ ಅಂತಲ್ಲ, ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸದೇ ಇರುವಂತಹ, ಜೊತೆಗೆ ವಂಚಿತರಾಗಿರುವಂತಹ ಗ್ರಾಮಗಳು ಸಾಕಷ್ಟು ಇದ್ದಾವೆ. ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಬೆಳಕಿಗೆ ಬಂದಾಗ ಮಾತ್ರ ಈ ಕೆಲಸಗಳು ಆಗ್ಬೇಕು, ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯತ್ ಆಡಿದರೆ ಎಲ್ಲರೂ ಕೂಡ ಮುಂದಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಬರಬೇಕಾಗುತ್ತೆ.